ಶ್ರೀರಾಮ ಸಮರ್ಥ 21. ಎಲ್ಲಿಯಾದರೂ ನಮ್ಮ ಪ್ರೇಮ ಇರಬೇಕು, ಯಾರ ಮೇಲೆಯಾದರೂ ನಮಗೆ ವಿಶ್ವಾಸ ಇರಬೇಕು, ಯಾರ ಬಗ್ಗೆಯಾದರೂ ಆತ್ಮೀಯತೆ ಇರಬೇಕು, ನಾನೂ ಅವರವರಾಗಿ ಇರಬೇಕೆಂಬ ಇಚ್ಛೆ ಇರಬೇಕು. 22. ನಾವು ನಮ್ಮ ತಾಯಿಯೊಂದಿಗೆ ಹೇಗೆ ಮಾತನಾಡುತ್ತೇವೆಯೋ ಹಾಗೆ ದೇವರೊಂದಿಗೆ ಮಾತನಾಡಬೇಕು, ದೇವರಿಗೆ ನಮ್ಮ ದುಃಖ ಹೇಳಬೇಕು. 23. ಮನಸ್ಸನ್ನು ನಮ್ಮ ಶಕ್ತಿಯಿಂದ ನಿಯಂತ್ರಣದಲ್ಲಿ ತರುವುದು ಬಹಳ ಕಠಿಣವಾಗಿರುತ್ತದೆ, ಅದು ಬಹಳ ದೊಡ್ಡ ಮನುಷ್ಯರ ಕಾರ್ಯವಾಗಿರುತ್ತದೆ. ಪಾದರಸವನ್ನು ಮುಂದೆ ಹಾಕಿಕೊಂಡರೆ ಅದು ಕಣ್ಣಿಗೆ ಕಾಣುತ್ತದೆ, ಆದರೆ ಅದನ್ನು ಕೋಲಿನಿಂದ ಬಳಿಯುವುದಕ್ಕಾಗುವುದಿಲ್ಲ. ಅದರಂತೆ ಮನಸ್ಸು ಇರುತ್ತದೆ ಎಂದು ತಿಳಿಯಬೇಕು, ಆದರೆ ಅದನ್ನು ನಿಯಂತ್ರಿಸುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಭಗವಂತನಿಗೆ ಅಥವಾ ಸದ್ಗುರುಗಳಿಗೆ ಶರಣು ಹೋಗಬೇಕು. 24. ನಾವು ಮಾಡಿದಂತೆ ಮಾತನಾಡುವುದಕ್ಕಾಗಿ ನಮ್ಮ ಮಾತುಗಳನ್ನು ಕಡಿಮೆ ಮಾಡಬೇಕು. ಮಾತುಗಳನ್ನು ಕಡಿಮೆ ಮಾಡುವುದಕ್ಕಾಗಿ ನಾವು ನಮ್ಮ ಮನಸ್ಸನ್ನು ನಾಮದಲ್ಲಿ ತೊಡಗಿಸಬೇಕು. 25. ನಾಮವೇ ಸಾಧನೆ ಹಾಗೂ ಸಾಧ್ಯವಾಗಿರುತ್ತದೆ. ನಾಮ ತೆಗೆದುಕೊಳ್ಳಬೇಕೆಂದು ಅನಿಸುವುದು ನಮ್ಮ ಮೇಲೆ ಭಗವಂತನ ಕೃಪೆ ಇದ್ದಂತೆ. ನಮ್ಮ ಗ್ರಹಗಳೆಲ್ಲ ಉತ್ತಮವಾಗಿರುತ್ತವೆ ಎಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ ಕೀ ಜಯ್. ಜಯ ಜಯ ರಘುವೀರ ಸಮರ್ಥ.